ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಲು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ನನ್ನ ಕ್ಲಾಸನ್ನು ಪ್ರಾರಂಭಿಸುತ್ತೇನೆ ಇಂದಿನ ನನ್ನ ಕ್ಲಾಸಿನ ವಿಷಯ ಏನಂತಂದು ನೋಡಿದಾಗ ಆರನೇ ತರಗತಿಯ ಸಮಾಜ ವಿಜ್ಞಾನದ ಮುಂದುವರೆದ ಭಾಗ ಅಂದರೆ ನಾನು ಈಗ ಈಗಾಗಲೇ ಒಂದು ನಾಲ್ಕೈದು ಒಂದು ಪಾಠಗಳ ಪ್ರಶ್ನೋತ್ತರದ ಒಂದು ಚರ್ಚೆಯನ್ನು ಮಾಡಿದ್ದೇನೆ ಈಗ ಮತ್ತೆ ಆರನೇ ತರಗತಿಯ ಸಮಾಜ ವಿಜ್ಞಾನದ ಮುಂದಿನ ಪಾಠಗಳ ಪ್ರಶ್ನೋತ್ತರಗಳನ್ನು ನಾನಿಂದು ತಮ್ಮ ಜೊತೆ ಚರ್ಚಿಸಲು ಬಂದಿದ್ದೇನೆ ಸ್ನೇಹಿತರೀಗ ಮೊದಲನೆಯದಾಗಿ ಇಂದು ಹೊಯ್ಸಳರು ಮತ್ತು ಚೋಳರ ಬಗ್ಗೆ ಇದೆ ಪಾಠ ಅದನ್ನು ನಾನು ಇವತ್ತು ತಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಮೊದಲನೇ ಪ್ರಶ್ನೆ ನೋಡಿದಾಗ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಸಳ ಸಳನು ಯಾರು ಅಂತಂದರೆ ಸುದತ್ತಾಚಾರ್ಯರ ಒಬ್ಬ ಶಿಷ್ಯನಾಗಿರ್ತಾನೆ ಇವನು ಏನು ಮಾಡ್ತಾನ ಒಂದು ಒಂದು ಶಿಕ್ಷಣವನ್ನು ಕಲಿಯುವಂಥ ಸಮಯದಲ್ಲಿ ಏನಾಗುತ್ತೆ ಆ ಒಂದು ಆಶ್ರಮಕ್ಕೆ ಸುದ್ದಾ ಸುದತ್ತಾಚಾರ್ಯರ ಆಶ್ರಮಕ್ಕೆ ಹುಲಿಯೂ ಬರ್ತದೆ ಬಂದು ಅಲ್ಲಿ ಅಟ್ಯಾಕ್ ಮಾಡ್ತೈತಿ ಅವಾಗ ಈ ಸುದತ್ತಾಚಾರ್ಯರು ಏನು ಮಾಡ್ತಾರ ಸಳ ಆ ಒಂದು ಹುಲಿಯನ್ನು ಕೊಲ್ಲು ಹೊಯ್ಸಳ ಹೊಯ್ಸಳ ಅಂತಂದು ಹೇಳಿ ರ ಕಾರಣ ಅಂದಿನಿಂದ ಏನಾಗುತ್ತೆ ಈ ಒಂದು ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಆಗ್ತತಿ ಅಂತ ನಮ್ಮ ಇತಿಹಾಸ ಹೇಳುತ್ತದೆ ಹಾಗೂ ಮತ್ತು ಇವರೊಂದು ಲಾಂಛನ ಏನಾಗಿತ್ತು ಅಂತ ನೋಡಿದಾಗ ಹುಡಿಯನ್ನು ಕೊಲ್ಲುತ್ತಿರುವ ಚಲನಚಿತ್ರ ಇವರ ಒಂದು ಲಾಂಛನ ಆಗೈತಿ ಇದು ಪ್ರಮುಖವಾಗಿ ಎಲ್ಲಿ ಅಂತಂದ್ರೆ ಅಂಗಡಿಯ ತಾಲೂಕಿನ ಸಸೆಯೂರು ಎಂಬ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆಯಿತು ಅಂತಂದು ಹೇಳತಾರ ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳ ರಾಜಧಾನಿ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ದ್ವಾರ ಸಮುದ್ರ ಅಥವಾ ಈಗ ಪ್ರಸ್ತುತವಾಗಿ ದ್ವಾರ ಸಮುದ್ರವನ್ನು ಏನಂತಂದು ಕರಿತೇವೆ ಹಳೆಬೀಡು ಅಂತಂದು ಕರಿತೇವೆ ಇದು ಪ್ರಮುಖವಾಗಿ ಹೊಯ್ಸಳರ್ ರಾಜಧಾನಿಯಾಗಿತ್ತು ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳ ರಾಜ ಲಾಂಛನ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ ನಾ ಹೇಳಿದ್ನಲ್ಲಾಗಲೇ ಸುದತ್ತಾಚಾರರು ಹೊಯ್ಸ ಸಳನಿಗೆ ಏನಂತಾರೆ ಹೊಯ್ಸಳ ಹೊಯ್ಸಳ ಅಂದ್ರೆ ಆ ಒಂದು ಹುಲಿಯನ್ನು ಕೊಲ್ಲು ಕೊಲ್ಲು ಸಳ ಬಾಸಳ ಅಂತಂದು ಕರೀತಾರಲ್ಲ ಅದಕ್ಕೆ ಹೊಯ್ಸಳ ಅಂತಂದು ಈ ಮನೆತನಕ್ಕೆ ಹೆಸರು ಬಂತು ಹಾಗೂ ಹುಲಿಯನ್ನು ಕೊಲ್ಲುತ್ತಿರುವ ಆ ಸಳನ ಚಿತ್ರವೇ ಏನಾಗಿದೆ ಈ ಒಂದು ರಾಜ್ಯದ ಅಥವಾ ಈ ಮನೆತನದ ರಾಜ ಲಾಂಛನವಾಗಿದೆ ಅಂತಂದು ಇಲ್ಲಿ ಹೇಳ್ಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳ ಕಲಾಕೃತಿಯ ಜಗತಿ ಅಥವಾ ಜಗಲಿಯು ಯಾವ ಆಕಾರದಲ್ಲಿವೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ನಕ್ಷತ್ರಾಕಾರ ನೋಡಿ ಸ್ನೇಹಿತರೆ ಹೊಯ್ಸಳರು ಹಳೆ ಹಳೆಬೀಡು ಮತ್ತು ಬೇಲೂರಿನಲ್ಲಿ ಬೃಹದಾಕಾರದ ದೇವಾಲಯಗಳನ್ನು ಕಟ್ಟಿದ್ದಾರೆ ಇವು ಒಂದು ಯಾವ ಆಕಾರದಲ್ಲಿದ್ದಾವೆ ನಕ್ಷತ್ರ ಆಕಾರದ ಒಂದು ಜಗಲಿ ಅಂದರೆ ನಕ್ಷತ್ರ ಆಕಾರದ ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಆ ಒಂದು ಕಟ್ಟಿದಂಥ ಕೆಳಗೆ ಒಂದಿರುವಂಥ ಕಟ್ಟೆಗಳನ್ನು ಅಥವಾ ಒಂದು ಜಗತ್ತಿಗ ಅಥವಾ ಜಗಲೆಗಳ ಅಂತಂದು ಅವುಗಳನ್ನು ಕರೀತಾರ ಇನ್ನು ಮುಂದಿನದಾಗಿ ನೋಡಿದಾಗ ಚನ್ನಕೇಶವ ದೇವಾಲಯ ಎಲ್ಲಿದೆ ಇದಕ್ಕೆ ಸರಿಯಾದ ಬೇಲೂರು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಇದೆ ಈ ಒಂದು ದೇವಾಲಯವನ್ನು ಯಾರು ನಿರ್ಮಿಸ್ತಾರ ಅಂತಂದ್ರೆ ವಿಷ್ಣುವರ್ಧನ ಅಂತಂದು ಬರ್ತಾನೆ ಮುಂದೆ ಅವನು ಈ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಹೊಯ್ಸಳ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಜಕನಾಚಾರಿ ಇವ ಒಬ್ಬ ಹೊಯ್ಸಳ ಕಾಲದಲ್ಲಿ ಇದ್ದಂತ ಶಿಲ್ಪಿ ಆಗಿದ್ದ ಇವ ತನ್ನ ಕೈನಿಂದ ಏನ್ ಮಾಡ್ತಾ ಇದ್ದ ದೇವಸ್ಥಾನಗಳನ್ನ ಕೆತ್ತತಾ ಇದ್ದ ಅಂತ ಬೃಹತ್ ಅಂದ್ರೆ ಏಕಶಿಲಾ ದೇವಾಲಯಗಳು ಒಂದು ಏಕಶಿಲೆಯಲ್ಲಿ ಬೃಹದಾಕಾರವಾದಂತಹ ದೇವಾಲಯಗಳನ್ನು ಜಕನಾಚಾರರು ಕೆತ್ತಿದ್ರು ಅಂತಂದು ಇಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳರ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದ ಅಲ್ಲಾಹುದ್ದೀನ್ ಖಿಲ್ಜಿಯ ದಂಡ ನಾಯಕ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಕಾಫರ್ ಸ್ನೇಹಿತರೆ ಹೇಳ್ತಾರೆ ಏನಂತಂದ್ರೆ ಅಲ್ಲಾಹುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮಾಡಿದಂಥ ಪ್ರಮುಖವಾಗಿ ಯಾರು ಬರ್ತಾರ ಅಂತ ಕೇಳ್ತಾರೆ ಅವಾಗ ಮಲ್ಲಿಕಾಫರ್ ಅಂತಂದು ಬರ್ತಾನ ಇವ ಮಲ್ಲಿಕಾಫರ್ ಏನ್ಮಾಡ್ತಾನೆ ಹೊಯ್ಸಳ ದ್ವಾರ ಸಮುದ್ರದ ಮೇಲೆ ಅಂದರೆ ಹಳೆ ಬೀಟಿನ ಮೇಲೆ ಅಲ್ಲಿ ಏನು ಮಾಡ್ತಾನೆ ದಾಳಿ ಮಾಡಿ ಅಲ್ಲಿ ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾನೆ ಈ ಒಂದು ದಾಳಿ ಅಂತ್ರ ಏನಾಗ್ತೈತಿ ಮುಂದೆ ಹೊಯ್ಸಳ ಸಾಮ್ರಾಜ್ಯ ಅಷ್ಟಕ್ಕನ ಏನಾಗ್ತೈತಿ ಅವನತಿ ಹೊಂತೈತಿ ಅಂತಂದು ಇಲ್ಲಿ ಹೇಳ್ತಾರೆ ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳ ವಂಶದ ಪ್ರಸಿದ್ಧ ಅರಸು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ ಈತನ ಪೂರ್ವದ ಹೆಸರು ಏನಾಗಿತ್ತು ಬಿಟ್ಟ ದೇವ ಆಗಿತ್ತು ಅಂತಂದು ಇಲ್ಲಿ ಹೇಳಬಹುದು ಈ ವಿಷ್ಣುವರ್ಧನನು ಮೊದಲು ಶೈವ ಮತವನ್ನ ಪ್ರತಿಪಾದಕ ಆಗಿರ್ತಾನೆ ಆಮೇಲೆ ಇವನು ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನ ಕೊಟ್ಟು ವೈಷ್ಣವ ಮತವನ್ನ ಇವನು ಸ್ಥಾಪನೆ ಮಾಡ್ತಾನೆ ಹಾಗೂ ವೈಷ್ಣವ ಮತಕ್ಕೋಸ್ಕರ ತನ್ನ ಪ್ರಾಣವನ್ನ ಮುಡಿಪಾಗಿರ್ತಾನಾ ಅಂತಂದು ಇಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ವಿಷ್ಣುವರ್ಧನ ಆಶ್ರಯ ನೀಡಿದ್ದ ಭಕ್ತಿ ಸುಧಾರಕರು ಯಾರಂತ ನೋಡಿದಾಗ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರಿಗೆ ಚೋಳರ ಕರಿಕಾಲನಿಂದ ಅವನಿಗೆ ಏನಾಗುತ್ತೆ ಅವರಿಗೆ ಏನಾಗುತ್ತೆ ಅಂತಂದ್ರೆ ತುಂಬ ತೊಂದರೆ ಉಂಟಾಗಿ ಇವರು ಏನು ಮಾಡ್ತಾರೆ ಅಲ್ಲಿ ತಮಿಳುನಾಡಿನ ತಂಜಾವೂರಿನಿಂದ ಇಲ್ಲೆಲ್ಲಿ ಬರ್ತಾರೆ ವಿಷ್ಣುವರ್ಧನ್ ಒಂದು ಆಸ್ಥಾನಕ್ಕೆ ಬರ್ತಾರಾ ಅಂತಂದು ಹೇಳ್ತಾರೆ ಹಾಗೂ ವಿಷ್ಣುವರ್ಧನಿಗೆ ಏನು ಮಾಡ್ತಾರೆ ಇವರು ವೈಷ್ಣವ ಮತಕ್ಕೆ ಮತಾಂತರಗೊಳಿಸ್ತಾರ ಹಾಗೂ ಇವರು ಮೇಲುಕೋಟೆ ಚಲುವನಾರಾಯಣ ನಾರಾಯಣ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾರ ಅಂತಂದು ಹೇಳ್ತಾರೆ ಹಾಗೂ ವಿಷ್ಣುವರ್ಧನಿಗೆ ಮೊದಲು ಬಿಟ್ಟಿದ್ದೇವ ಇದ್ದಂಥ ಹೆಸರನ್ನ ವಿಷ್ಣುವರ್ಧನ ಅಂತಂದು ಮರುನಾಮಕರಣ ಮಾಡುವವರು ಯಾರು ಅಂತಂದು ನೋಡಿದಾಗ ರಾಮಾನುಚಾರ್ಯರು ಆಗಿದ್ದಾರೆ ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳರ ಕೊನೆಯ ಅರಸ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಬಲ್ಲಾಳ ನಾನು ಆಗಲೇ ಹೇಳಿದೆ ಮಲ್ಲಿಕಾಫರ್ ಏನು ಮಾಡಿದ ಒಂದು ದ್ವಾರ ಸಮುದ್ರದ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂತಂದು ಆ ಒಂದು ಕಾಲದಲ್ಲಿ ಯಾರು ಇರ್ತಾರಂದ್ರೆ ಹೊಯ್ಸಳರ ಕೊನೆಯ ಅರಸನಾದಂಥ ಮೂರನೇ ಬಲ್ಲಾಳ ಇರ್ತಾನೆ ಇವ ಅಷ್ಟು ಅಸಮರ್ ಸಮರ್ಥನಾಗಿರ್ತಾರೆ ಅಷ್ಟು ಸಮರ್ಥನಾಗಿ ಆಡಳಿತವನ್ನು ಮಾಡ್ತಾ ಇರೋಂಗಿಲ್ಲ ಕಾರಣ ಅಲ್ಲಿ ಮೊಘಲರ ದಾಳಿ ಆದ ತಕ್ಷಣ ಅಷ್ಟಕ್ಕೆ ಏನಾಗ್ತತಿ ಈ ಒಂದು ಹೊಯ್ಸಳ ಸಾಮ್ರಾಜ್ಯ ನಶಿಸಿ ಹೋಗ್ತತಿ ಅಂತಂದು ಇಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಯಾರು ಅಂತಂದರೆ ನೋಡಿದಾಗ ಜನ್ನ ಹರಿಯರ ರಾಘವಾಂಕ ನೋಡಿರಿ ಇಲ್ಲಿ ಪ್ರಮುಖವಾಗಿ ಮೂರು ಕವಿಗಳು ಬರ್ತಾರ ಹಾಗೂ ಇವರು ಅನೇಕ ಕೃತಿಗಳನ್ನು ಕೂಡ ಇಲ್ಲೇ ಬರೀತಾರೆ ಜನನ ಜನನದ ಒಂದು ಪ್ರಮುಖವಾಗಿ ಅವ್ನ ಕೃತಿ ಯಾವುದಂತಂದು ನೋಡಿದಾಗ ಯಶೋಧರ ಚರಿತೆ ಅಂತಂದು ಹೇಳ್ತೀವಿ ಪ್ರಖ್ಯಾತವಾದಂತಹ ಒಂದು ಕನ್ನಡ ಕಾವ್ಯದಲ್ಲಿರುವಂತಹ ಯಾವುದಂತಂದ್ರೆ ಯಶೋಧರ ಚರಿತೆಯಾಗಿದೆ ಹರಿಹರನ ಗಿರಿಜಾಕಲನ ಹಾಗೂ ರಾಂಗ ರಾಘವಂಕನ ಹರಿಶ್ಚಂದ್ರ ಕಾವ್ಯವು ಕೂಡ ಏನಾಗಿದೆ ಪ್ರಮುಖವಾಗಿ ಪ್ರಸಿದ್ಧವಾದಂಥ ಕವಿ ಕವಿ ಇದೇನಾಗ್ಯವೋ ಕವಿತೆ ಕೃತಿಗಳಾಗ್ಯಾವ ಅಂತಂದು ಹೇಳ್ಬೋದು ಇವು ಎಂದಿಗೂ ಕೂಡ ಏನಾಗ್ಯವೋ ಪ್ರಸಿದ್ಧವಾದಂಥ ಬೃಹತ್ ಕಥೆಗಳಾಗ್ಯಾವ ಅಂತಂದು ಇಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳರ ಕಾಲದ ಕವಿ ಚಕ್ರವರ್ತಿ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಜನ್ನ ನೋಡ್ರಿ ಜನನಿಗೆ ಏನಂತ ಕರಿತಿದ್ರು ಹೊಯ್ಸಳದ ಕಾಲದ ಒಬ್ಬ ಕವಿ ಚಕ್ರವರ್ತಿ ಏನಾಗಿದ್ದ ಅಂತ ಅಂದರೆ ಅತ್ಯುತ್ತಮವಾದಂತಹ ಒಬ್ಬ ಲೇಖಕ ಅಥವಾ ಕವಿಯಾಗಿದ್ದ ಕಾರಣ ಈತನನ್ನು ಚಕ್ರವರ್ತಿ ಅಂತಂದು ಕರಿತಾ ಇದ್ರು ಇನ್ನು ಮುಂದಿನದಾಗಿ ನೋಡಿದಾಗ ರಗಳೆ ಕವಿ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಹರಿಹರ ಹರಿಹರನಿಗೂ ಕೂಡ ಏನಾಗಿತ್ತು ಹೊಯ್ಸಳ ಸಾಮ್ರಾಜ್ಯದಲ್ಲಿನ ಆಶ್ರಯ ಸಿಕ್ಕಿತ್ತು ಈತನನ್ನು ರಗಳೆ ಕವಿ ಅಂತಂದು ಕರೆದ್ರು ಇನ್ನು ಮುಂದಿನದಾಗಿ ನೋಡಿದಾಗ ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ರಾಘವಂಕ ರಾಘವಂಕನ ಹರಿಶ್ಚಂದ್ರ ಕಾವ್ಯವನ್ನು ರಚನೆ ಮಾಡ್ತಾನೆ ಇನ್ನು ಮುಂದಿನದಾಗಿ ನೋಡಿದಾಗ ಕಬ್ಬಿಗರ ಕಾವ್ಯಮೇದು ಯಾರ ಕೃತಿಯಾಗಿದೆ ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಅಂಡಯ್ಯ ಅಂಡಯ್ಯ ಕಬ್ಬಿಗರ ಎಂಬಂಥ ಕೃತಿಯನ್ನು ರಚಿಸ್ತಾನೆ ಇನ್ನು ಮುಂದಿನದಾಗಿ ನೋಡಿದಾಗ ಹೊಯ್ಸಳರ ಕಾಲದ ಅಂಗರಕ್ಷಕ ಪಡೆ ಯಾವುದು ಅಂತಂದಿದೆ ನೋಡಿ ಇಲ್ಲಿ ಗಜದಳ ಮತ್ತು ಅಶ್ವದಳ ಅಂತಂದು ಅನೇಕ ಅಂಗರಕ್ಷಕ ದಳಗಳಿದ್ದು ಯಾರಾದರೂ ವೈರಿಗಳು ಈ ಒಂದು ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡಿದಾಗ ಇವರು ತಮ್ಮ ಗರುಡ ಎಂಬ ಒಂದು ಅಂಗರಕ್ಷಕ ದಳವನ್ನು ಬಳಸ್ಕೊಂಡು ಏನ್ಮಾಡ್ತಾ ಇದ್ರು ತಮ್ಮ ಯುದ್ಧದ ಒಂದು ಸಾಧನೆಗಾಗಿ ಹೋಗ್ತಾ ಇದ್ರು ಅಂತಂದು ಹೇಳ್ತಾರೆ ಸೊ ಇಲ್ಲಿ ಏನಂತಂದ್ರೆ ಹೊಯ್ಸಳ ಕಾಲದ ಅಂಗರಕ್ಷಕ ಪಡೆ ಯಾವುದು ಅಂತಂದು ನೋಡಿದಾಗ ಗರುಡವಾಗಿದೆ ಇನ್ನು ಮುಂದಿನದಾಗಿ ನೋಡಿದಾಗ ಪಂಚಪ್ರಧಾನ ಯಾರ ಆಸ್ಥಾನದಲ್ಲಿ ಇದ್ರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಹೊಯ್ಸಳ ಹೊಯ್ಸಳರ ಆಸ್ಥಾನದಲ್ಲಿ ಸ್ಥಾನದಲ್ಲಿ ಇದ್ದರು ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ಅಷ್ಟದ್ದು ಗಜರು ನವಮನೆಗಳು ಹಾಗೂ ನವರತ್ನಗಳ ಬಗ್ಗೆ ಪಾಠವನ್ನು ಮಾಡುವಾಗ ಪಂಚಪ್ರಧಾನರು ಹೊಯ್ಸಳ ಒಂದು ಕಾಲದಲ್ಲಿ ಬರ್ತಾ ಇದ್ರು ಅಂತಂದು ಹೇಳ್ತಿದ್ದೆ ಇವಾಗ ಪಂಚಪ್ರಧಾನರು ಎಲ್ಲಿ ಬರ್ತಿದ್ರು ಅಂದ್ರೆ ಹೊಯ್ಸಳರ ಒಂದು ಸಂಸ್ಥಾನದಲ್ಲಿ ಇದ್ರು ಅಂತಂದು ಹೇಳಬಹುದು ಈಗ ಇಷ್ಟಕ್ಕೆ ಇದು ಹೊಯ್ಸಳ ವಂಶ ಮುಗಿತು ಇನ್ನು ಮುಂದಿನದಾಗಿ ಬರುವುದು ಚೋಳ ಇದು ಆರನೇ ತರಗತಿಯಲ್ಲಿ ಹೊಯ್ಸಳರು ಮತ್ತು ಚೋಳರು ಎರಡೂ ಒಂದು ಮನೆತನಗಳನ್ನು ಸೇರಿ ಒಂದು ಪಠ್ಯವಾಗಿದೆ ಕಾರಣ ಇದನ್ನು ಮುಂದೆಗೆ ನಾನು ಚೋಳರ ಬಗ್ಗೆ ಹೇಳ್ತೀನಿ ಚೋಳ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಕರಿಕಾಲ ಚೋಳ ಕರಿಕಾಲ ಚೋಳನ ಚೋಳ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನ ಅವಾಗ ಒಂದು ಒಂದು ರಾಜಧಾನಿ ಆಗಿರ್ತಿ ಉರೆಯೂರಾಗಿರ್ತೈತಿ ಆದರೆ ಮುಂದೆ ಯಾರು ಬರ್ತಾರೋ ವಿಜಯಾಲ ಚೋಳ ಇದನ್ನ ಏನು ಮಾಡ್ತಾನೆ ಪುನರುಜ್ಜೀವನಗೊಳಿಸ್ತಾನ ಅಂದರೆ ಇದು ಅಷ್ಟು ಸಮರ್ಥವಾಗಿರಂಗಿಲ್ಲ ರಾಜ್ಯ ಏನಾಗಿರ್ತೈತಿ ಚೋಳು ಅಷ್ಟು ಇನ್ನೂ ಬೆಳಕಿಗೆ ಬಂದಿರಂಗಿಲ್ಲ ಆದರೆ ಇಲ್ಲಿ ಚೋಳ ಏನು ಬರ್ತಾನಲ್ಲ ಬಂದು ಬಲಿಷ್ಠವಾದಂಥ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸ್ತಾನ ಅಂತಂದು ಇಲ್ಲಿ ಹೇಳಬಹುದು ಇನ್ನು ಮುಂದಿನದಾಗಿ ನೋಡಿದಾಗ ಚೋಳರ ರಾಜಧಾನಿ ಯಾವುದು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ತಂಜಾವೂರು ಫಸ್ಟ್ ಇವ್ರದು ಇವ್ರ ಆಗಿರ್ತೈತಿ ಆಮೇಲೆ ಇಲ್ಲಿ ವಿಜಯಾಲಚೋಳ ಬಂದು ಏನು ಏನ್ಮಾಡ್ತಾನ ಒಂದು ತಂಜಾವೂರನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೊತಾನ ಅಂತಂದು ಇಲ್ಲಿ ಹೇಳಬಹುದು ಸ್ನೇಹಿತರು ಇನ್ನು ಮುಂದಿನದಾಗಿ ನೋಡಿದಾಗ ಭಾರತದ ಇತಿಹಾಸದಲ್ಲಿ ಚೋಳರ ಅಪ್ರತಿಮ ಕೊಡುಗೆ ಏನಂತಂದು ಕೇಳ್ತಾರೆ ನೋಡ್ರಿ ಚೋಳರು ಒಂದು ಅಪ್ರತಿಮವಾದಂಥ ಒಂದು ಕೊಡುಗೆಯನ್ನು ಭಾರತಕ್ಕೆ ನೀಡಿದ್ರು ಅದು ಏನಂತಂದು ನೋಡಿದಾಗ ನಟರಾಜನ ಕಂಚಿನ ವಿಗ್ರಹ ನಟರಾಜನ ಕಂಚಿನ ವಿಗ್ರಹ ಒಂದು ಅದರ ಪರಿಕಲ್ಪನೆಯನ್ನು ಯಾರು ನೀಡಿದರು ಅಂತಂದ್ರೆ ಚೋಳರು ನೀಡಿದರು ಇನ್ನು ಮುಂದಿನದಾಗಿ ನೋಡಿದಾಗ ತಂಜಾವೂರಿನ ಬೃಹದೇಶ್ವರ ದೇವಾಲಯದ ಸ್ಥಾಪಕರು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಒಂದನೇ ರಾಜರಾಜ ಇದು ಎಸ್ ಡಿ ಎಫ್ ಡಿ ಎ ಟಿ ಟಿ ಸಿ ಟಿ ಟಿ ಕೆ ಎಸ್ ಪಿ ಸಿ ಪಿ ಎಸ್ ಐಗೆ ಸಾಕಷ್ಟು ಬಾರಿ ಪ್ರಶ್ನೆ ಆದಂಥ ಒಂದು ಕ್ವಶನ್ ಆಗಿದೆ ಹಾಗೂ ಭಾರತದ ಅತ್ಯಂತ ಎತ್ತರವಾದ ದೇವಾಲಯ ಕೂಡ ಈ ಬೃಹದೇಶ್ವರ ದೇವಾಲಯ ಆಗಿದೆ ಮತ್ತು ಈ ಬೃಹದೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂತಂದು ಕೂಡ ಇದು ಪ್ರಶ್ನೆ ಆಗಿದೆ ಅದು ಎಲ್ಲಿ ಅಂದರೆ ತಂಜಾವೂರಿನಲ್ಲಿ ಕಂಡು ಇದನ್ನು ಸ್ಥಾಪಿಸಿದವರು ಯಾರು ಅಂತಂದು ಕೂಡ ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಒಂದನೇ ರಾಜರಾಜ ಚೋಳರ ಒಂದನೇ ರಾಜರಾಜನು ತಂಜಾವರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು ಇನ್ನು ಮುಂದಿನದಾಗಿ ನೋಡಿದಾಗ ಗಂಗೈಕೊಂಡ ಎಂಬ ಬಿರುದನ್ನು ಹೊಂದಿದ ಚೋಳ ರಾಲಸ ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ರಾಜೇಂದ್ರ ಚೋಳ ನೋಡಿ ರಾಜೇಂದ್ರ ಚೋಳನಿಗೆ ಗಂಗೈ ಗಂಗೈಕೊಂಡ ಎಂಬಂತ ಬಿರುದು ಇತ್ತು ಇನ್ನು ಮುಂದಿನದಾಗಿ ನೋಡಿದಾಗ ಗಂಗೈಕೊಂಡ ಚೋಳಪುರಂನಲ್ಲಿ ಶಿವನ ದೇವಾಲಯ ನಿರ್ಮಿಸಿದವರು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಒಂದನೇ ರಾಜೇಂದ್ರ ನೋಡ್ರಿ ಒಂದನೇ ರಾಜೇಂದ್ರ ರಾಜನಾದ ನಂತರ ಏನು ಮಾಡ್ತಾನ ಅಂತಂದ್ರೆ ಯಶಸ್ವಿ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆ ಮಾಡ್ತಾನ ಮತ್ತು ಇವನ ವಿಜಯದ ಒಂದು ಈ ಉತ್ತರ ಭಾರತದ ವಿಜಯದಗೋಸ್ಕರ ಏನು ಮಾಡಿದ ಗಂಗೈಕೊಂಡ ಚೋಳ ಗಂಗೈಕೊಂಡ ಎಂಬ ಬಿರದನೆಯುತ ಧರಿಸಿದ ಹಾಗೂ ಗಂಗೈಕೊಂಡ ಚೋಳಪುರಂ ಎಂಬಂಥ ಹೊಸ ರಾಜಧಾನಿಯನ್ನು ನಿರ್ಮಿಸಿದ ನೋಡ್ರಿ ಈಗ ಮುಂದೇನಾಗುತ್ತೆ ಗಂಗೈಕೊಂಡ ಚೋಳಪುರಂ ಎಂಬಂತ ಹೊಸ ಒಂದು ದ ರಾಜಧಾನಿಯನ್ನು ನಿರ್ಮಿಸಿ ಅಲ್ಲಿ ಒಂದು ಬೃಹತ್ತಾದಂಥ ಶಿವನ ದೇವಾಲಯ ನಿರ್ಮಿಸಿದ ಅಂತಂದು ಇಲ್ಲಿ ಹೇಳ್ತಾರ ಹಾಗೂ ಮತ್ತೆ ಇವ ರಾಜೇಂದ್ರ ಚೋಳ ಏನ್ ಮಾಡಿದ ಅಂತಂದ್ರ ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳ ಗಂಗಾ ಎಂಬಂತ ಆಕಾರದ ಒಂದು ಕೆರೆಯನ್ನ ಸ್ಥಾಪನೆ ಮಾಡ್ತಾನ ಚೋಳ ಗಂಗಾ ಎಂಬಂತ ಕೆರೆಯನ್ನ ಸ್ಥಾಪಿಸಿದವರು ಯಾರಂತಂದು ಕೇಳಿದ್ರು ಕೂಡ ಇಲ್ಲಿ ಯಾರಂದ್ರ ಒಂದನೇ ರಾಜೇಂದ್ರ ಆಗಿದ್ದಾನೆ ಇನ್ನು ಮುಂದಿನದಾಗಿ ನೋಡಿದಾಗ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವಂಥ ಒಂದು ಶಾಸನ ಅಂತಂದು ಕೇಳ್ತಾರೆ ಉತ್ತರ ಮೇರೂರು ಶಾಸನ ನೋಡಿರಿ ಒಂದು ಅಂತಂದ್ರೆ ಚೋಳರ ಕಾಲದಲ್ಲಿ ಗ್ರಾಮಾಡಳಿತವು ಏನಾಗಿತ್ತು ಅತ್ಯಂತ ಒಂದು ಒಂದು ಬಲಿಷ್ಠವಾದಂತಹ ಹಾಗೂ ಒಂದು ಉತ್ಕೃಷ್ಟವ ಉತ್ಕೃಷ್ಟವಾದಂತಹ ಒಂದು ಅಲ್ಲಿ ಆಡಳಿತವನ್ನು ನಿರ್ಮಿಸಿದ್ರು ಅಂತಂದು ಇಲ್ಲಿ ಹೇಳಬಹುದು ಈ ಒಂದು ಗ್ರಾಮಾಡಳಿತದ ಬಗ್ಗೆ ತಿಳಿಸುವಂತಹ ಶಾಸನ ಯಾವುದು ಅಂತ ನೋಡಿದಾಗ ಉತ್ತರ ಮೇರೂರು ಶಾಸನ ಈ ಒಂದು ಉತ್ತರ ಮೇರೂರು ಶಾಸನವನ್ನು ಯಾರು ಸ್ಥಾಪಿಸಿದ್ರು ಅಂತಂದು ನೋಡಿದಾಗ ಒಂದನೇ ಪಾರಾಂತಕರು ಏನು ಮಾಡಿದ ಉತ್ತರ ಮೇರೂರು ಶಾಸನವನ್ನು ರಚಿಸಿದ ಅಂತಂದು ಇಲ್ಲಿ ಹೇಳಬಹುದು ಒಂದನೇ ಪಾರಾಂತಕ ಉತ್ತರ ಮೇರೂರು ಶಾಸನವನ್ನು ರಚಿಸಿದ ಈ ಉತ್ತರ ಮೇರೂರು ಶಾಸನ ಯಾವುದ್ರ ಬಗ್ಗೆ ಹೇಳ್ತದೆ ಅಂದ್ರೆ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುತ್ತದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿದಾಗ ಚೋಳರ ಗ್ರಾಮಗಳನ್ನು ಇತಿಹಾಸಕಾರರು ಏನೆಂದು ವರ್ಣಿಸಿದ್ದಾರೆ ಅಂತಂದು ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಪುಟ್ಟ ಗಣರಾಜ್ಯಗಳು ಅಥವಾ ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಇವನ್ನ ಕರೀತಾರೆ ಯಾಕಂದ್ರೆ ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳ ಚೋ ಚೋಳ ಚೋಳರ ಒಂದು ದಕ್ಷ ಆಡಳಿತ ಹಾಗೂ ಅಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡಿ ಏನು ಮಾಡ್ತಾರೆ ಇವು ಪುಟ್ಟ ಗಣರಾಜ್ಯಗಳಾಗಿವೆ ಹಾಗೂ ಚೋಳರ ಗ್ರ ಕಾಲದ ಗ್ರಾಮಗಳು ಏನಾಗಿವೆ ಅಂತಂದ್ರೆ ಚಿಕ್ಕ ಪ್ರಜಾಪ್ರಭುತ್ವದ ರಾಜ್ಯಗಳಾಗಿವೆ ಅಂತಂದು ಇವುಗಳನ್ನು ಇತಿಹಾಸಕಾರರು ಬಣ್ಣಿಸ್ತಾರ ಅಂತಂದು ಇಲ್ಲಿ ಹೇಳಬಹುದು ಸ್ನೇಹಿತರೆ ಇಷ್ಟಕ್ಕೆ ನನ್ನ ಕ್ಲಾಸನ್ನು ಏನು ಮಾಡ್ತೀನಿ ಈ ವಿಡಿಯೋ ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಲು ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಷ್ಟಕ್ಕೆ ನನ್ನ ಕ್ಲಾಸ್ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್